ಅಧಿಕಾರಿಗಳು ನ್ಯಾಯಾಲಯದಿಂದ ಹೊರಗೆ ಬರ್ತಾ ಇರೋ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಯಾವುದೇ ಕ್ಷಣದಲ್ಲಿ ಆರೋಪಿಗಳು ನ್ಯಾಯಾಲಯದಿಂದ ಹೊರಗೆ ಬರ್ತಾರೆ, ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಆರೋಪಿಗಳನ್ನ ಒಬ್ಬೊಬ್ಬರಾಗಿ ವಾಪಸ್ ಕರೆದುಕೊಂಡು ಬರ್ತಾ ಇದ್ದಾರೆ. ನ್ಯಾಯಾಲಯದಿಂದ ಹೊರ ಬರ್ತಾ ಇರೋ ದೃಶ್ಯ ಇದು. 13 ಜನರನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಆರೋಪಿಗಳನ್ನ ಕರೆದುಕೊಂಡು ಬರ್ತಾ ಇದ್ದಾರೆ ನ್ಯಾಯಾಲಯದಿಂದ. ಎರಡೂ ಕಡೆಯಿಂದ ವಾದ ಪ್ರತಿವಾದ ಆಲಿಸಿದ ನಂತರ ನ್ಯಾಯಾಧೀಶರು 5 ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ 13 ಜನ ಆರೋಪಿಗಳನ್ನ. ಒಬ್ಬೊಬ್ಬರೇ ಆರೋಪಿಗಳನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಪವಿತ್ರ ಗೌಡ A1 ಆರೋಪಿ, ಹಿಂದೆಗಡೆ ದರ್ಶನ್ A2 ಆರೋಪಿ, ಈ ಇಬ್ಬರನ್ನು ಕೂಡ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಲೈವ್ ವಿಜುವಲ್ಸ್ ನ್ಯಾಯಾಲಯದ ಹೊರಭಾಗದಿಂದ ಪವಿತ್ರ ಗೌಡ ಮತ್ತು ದರ್ಶನ್ ನ್ಯಾಯಾಲಯದಿಂದ ಹೊರಗೆ ಬಂದಿರೋ ವಿಜುವಲ್ಸ್, ಲೈವ್ ವಿಜುವಲ್ಸ್ ಅನ್ನ ನೀವು ನೋಡಿದ್ರಿ. A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ನ್ಯಾಯಾಲಯದ ಹೊರಭಾಗಕ್ಕೆ ಬಂದ ದೃಶ್ಯ ನೀವು ನೋಡಿದ್ರಿ. ಇನ್ನು 5 ದಿನಗಳ ಕಾಲ ಪೊಲೀಸರ ವಿಚಾರಣೆನ ಇವರೆಲ್ಲರೂ ಎದುರಿಸಬೇಕು. 13 ಜನರನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಆರೋಪಿಗಳನ್ನ ಬಸ್ ಹತ್ತಿಸಲಾಗಿದ್ದು, ಅಲ್ಲಿಂದ ಈಗ ಬಸ್ ಹೊರಡ್ತಾ ಇದೆ, ದೃಶ್ಯ ನೋಡ್ತಾ ಇದ್ದೀರಾ. 2 ಬಸ್ಗಳಲ್ಲಿ ಆರೋಪಿಗಳನ್ನ ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿ. ನ್ಯಾಯಾಲಯದಿಂದ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ 13 ಆರೋಪಿಗಳನ್ನ. 5 ದಿನದ ಕಾಲ ಮತ್ತೆ ಖಾಕಿ ಡ್ರಿಲ್ ಇರುತ್ತೆ. 2 ವಾಹನಗಳು ಕೋರ್ಟ್ ನ ಆವರಣದಿಂದ ಹೊರಬರ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ನ್ಯಾಯಾಲಯದಿಂದ ಪೊಲೀಸ್ ಠಾಣೆಯತ್ತ 13 ಜನ ಆರೋಪಿಗಳು ಈಗ ನ್ಯಾಯಾಲಯದಿಂದ ವಾಪಸ್ ಪೊಲೀಸ್ ಠಾಣೆಗೆ. ಕಳೆದ 5 ದಿನಗಳಿಂದ ಆರೋಪಿಗಳ ವಿಚಾರಣೆ ನಡೆಸಲಾಗ್ತಾ ಇತ್ತು. ಈಗ ಆರೋಪಿಗಳು ಕೋರ್ಟ್ ನಿಂದ ಈಗಷ್ಟೇ ಹೊರಬಂದಿದ್ದಾರೆ. 2 ವಾಹನದಲ್ಲಿ ಪೊಲೀಸ್ ಠಾಣೆ ಕಡೆಗೆ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಪೊಲೀಸ್ ಭದ್ರತೆಯಲ್ಲಿ ಎಲ್ಲ ಆರೋಪಿಗಳನ್ನ ಕೋರ್ಟ್ ನ ಆವರಣದಿಂದ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ಇದು. ಕೋರ್ಟ್ ಇಂದ ಹೊರ ಬರ್ತಾ ಇರೋ ದೃಶ್ಯ. ಅಷ್ಟು ಜನ ಆರೋಪಿಗಳನ್ನ ಕೋರ್ಟ್ ನಿಂದ ಹೊರಗೆ ಕರ್ಕೊಂಡು ಬರ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಕೋರ್ಟ್ ಆವರಣದಲ್ಲಿ ಜನ ಕಿಕ್ಕಿರಿದು ತುಂಬಿದ್ರು. ಆರೋಪಿ ನಂಬರ್ 1 ಪವಿತ್ರ ಗೌಡ ಕೋರ್ಟ್ ನಿಂದ ಹೊರ ಬರ್ತಾ ಇರೋ ದೃಶ್ಯ, ಆರೋಪಿ ನಂಬರ್ 2 ದರ್ಶನ್ ಕೋರ್ಟ್ ನಿಂದ ಹೊರ ಬಂದ ದೃಶ್ಯ ಈಗಷ್ಟೇ ನೀವು ನೋಡಿದ್ರಿ. ಇನ್ನು 5 ದಿನದ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ ಇವರು. ಹೆಚ್ಚಿನ ವಿಚಾರಣೆಗೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಹದಿಮೂರು ಜನ ಆರೋಪಿಗಳು ಇನ್ನು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರೋರಿದ್ದಾರೆ. ಆರೋಪಿ ನಂಬರ್ 2 ದರ್ಶನ್ ಕೋರ್ಟ್ ನಿಂದ ಹೊರ ಬರ್ತಾ ಇರೋ ದೃಶ್ಯ ಇದು. ಟುಡೇ ದ ಫಸ್ಟ್ ಥಿಂಗ್ ಇಸ್ ಸೋ ABC ಅಂಡ್ ಅಸೋಸಿಯೇಟ್ಸ್ ಆಫ್ ಫೈಲ್ಡ್ ವಕಲತ್ನಾಮಾ ಆನ್ ಬಿಹಾಫ್ ಆಫ್ ದ ದರ್ಶನ್ ಅಕ್ಯೂಸ್ ನಂಬರ್ 2 ದಟ್ ಇಸ್ ಅನಿಲ್ ಬಾಬು ಸೇ ಅಲಾಂಗ್ ದರ್ಶನ್ ವಿ ಫೈಲ್ಡ್ ವಕಾಲತ್ ABC ಅಂಡ್ ಅಸೋಸಿಯೇಟ್ಸ್ ಆಫ್ ಫೈಲ್ಡ್ ವಕಾಲತ್ ಟು ದ ದರ್ಶನ್ ಅಕ್ಯೂಸ್ ನಂಬರ್ 2 ಅಲಾಂಗ್ ವಿತ್ ಮೀ ರಂಗನಾಥ ರೆಡ್ಡಿ ಇಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ಅಸ್. ಸೋ ಈ ದಿನ IO ಏನ್ ಮಾಡಿದ್ದಾರೆ, ದೇ ಹ್ಯಾವ್ ಫೈಲ್ಡ್ ಅನ್ ಅಪ್ಲಿಕೇಶನ್ ಫಾರ್ ದ ರಿಮ್ಯಾಂಡ್ ಆಫ್ 9 ಡೇಸ್. 9 ಡೇಸ್ ಬೇಕು
ಫಾರ್ ದ ಪರ್ಪಸ್ ಆಫ್ ದ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಒಟ್ಟು ಕಾಮನ್ ಆಗಿ ಅರೇನ್ 18 ಮೆಂಬರ್ಸ್ ಏನಿತ್ತು ಕಾಮನ್ ಆಗಿ ಅವರು ಅಪ್ಲಿಕೇಶನ್ ಹಾಕಿದ್ರು. ಸೊ ಇವತ್ತು ಇಂಡಿವಿಜುವಲಿ ನಮ್ಮ ಪ್ರಕಾರ ಇಂಡಿವಿಜುವಲಿ ವಿ ಆರ್ಗ್ಯೂಡ್ ದ ಕೇಸ್ ಆನ್ ಬಿಹಾಫ್ ಆಫ್ ದ ದರ್ಶನ್ ಪವಿತ್ರಗೌಡ ಅವರು ಸಪ್ರೇಟ್ ಇನ್ ಅದರ್ ಕೇಸ್ ಇಂಡಿವಿಜುವಲಿ ವಿ ಹ್ಯಾವ್ ಸಪರೇಟ್ ವಾದ ವಿವಾದ ಮಾಡಿದ್ದು. ಅದಕ್ಕೆ ನಮ್ಮ ವರ್ಷನ್ ಪ್ರಕಾರ ಅಕ್ಯೂಸ್ ನಂಬರ್ 2 ಇಸ್ ನೋ ವೇ ಕನ್ಸರ್ನ್ ಇಸ್ ನೋ ವೇ ಇನ್ವಾಲ್ವ್ ಇನ್ ದ ಕೇಸ್ ಸೊ ಈಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಫಾರ್ ದ ಫರ್ದರ್ ಪೊಲೀಸ್ ಕಸ್ಟಡಿ ಸೊ ರಿಮ್ಯಾಂಡ್ ಮಾಡಿ ಜ್ಯುಡಿಷಿಯಲ್ ಕಸ್ಟಡಿ ಕೊಡಿ ಅಂತೇಳಿ ತಾವು ರಿಕ್ವೆಸ್ಟ್ ಮಾಡಿ ವಾದ ವಿವಾದ ಎಲ್ಲ ಮಾಡಿದ್ದೀವಿ. ಸೊ ಸ್ಪೆಸಿಫಿಕ್ ಏನಿದೆ ಸ್ಪೆಸಿಫಿಕ್ ಇನ್ವೆಸ್ಟಿಗೇಷನ್ ಏನಿದೆ ದರ್ಶನ್ ಮೇಲೆ ಸೊ ಅವರ ಪ್ರಕಾರ ಯಾವುದು ಒಂದು ಎರಡು ಏನು ಹೇಳಿದ್ರು ಬಟ್ ರಿಕವರಿ ಆಫ್ ದ ಅಮೌಂಟು ಮತ್ತು ರಿಕವರಿ ಆಫ್ ದ ಕ್ಲಾಸ್ ಆಫ್ ದ ದರ್ಶನ್ ಅಂತ ಹೇಳಿದ್ರು. ಫಾರ್ ದಟ್ ಆಲ್ಸೋ ವಿ ಹ್ಯಾವ್ ಸ್ಟ್ರಾಂಗ್ಲಿ ಅಬ್ಜೆಕ್ಟೆಡ್ ಸ್ಟೇಟಿಂಗ್ ದಟ್ ವೆನ್ ಹಿ ಹ್ಯಾಸ್ ನಾಟ್ ಅಟ್ ಆಲ್ ಇನ್ವಾಲ್ವ್ ಇನ್ ದ ಕೇಸ್ ಸೊ ನೋ ನೀಡ್ ಆಫ್ ಫರ್ದರ್ ಪೊಲೀಸ್ ಕಸ್ಟಡಿ ಇನ್ವೆಸ್ಟಿಗೇಷನ್ ಅಂತೇಳಿ. ಸೊ ಆಫ್ಟರ್ ಹಿಯರಿಂಗ್ ಆಫ್ಟರ್ 2 hours ಆಫ್ ದ ಬ್ರೀಫ್ ಆಗಿ ಜಡ್ಜು ಅವರೂ ಕೇಳಿ ವಾದ ವಿವಾದ ಕೇಳಿ ಫೈನಲಿ 6 days ಫ್ರಮ್ ದ ಡೇ ಆಫ್ 15th ಇಂದ ಅಪ್ ಟು 20th ವರೆಗೆ ದೇ ವರ್ ಗಿವನ್ ಟು ದಿ ಪೊಲೀಸ್ ಕಸ್ಟಡಿ ಫಾರ್ ದ ಫರ್ದರ್ ಇನ್ವೆಸ್ಟಿಗೇಷನ್. ಹೌದು ಅದು ಅವರ ವರ್ಷನ್ ದಟ್ ಇಸ್ ದ ವರ್ಷನ್ ಅದಕ್ಕೆ ಅದಕ್ಕೆ ನಮಗೆ ಕನ್ಸರ್ನ್ ಇಲ್ಲ. ಸೊ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ. ಸೊ ಇಟ್ ಹ್ಯಾಸ್ ಟು ಬಿ ರಿಕವರ್ಡ್ ಅದೇನಿದೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಂತ ಮಿಷಿನ್ ರಿಕವರಿ ಮಾಡಬೇಕು ಅಂತ ಹೇಳಿದ್ರು. ಫಾರ್ ದಟ್ ಪರ್ಪಸ್ ವಿ ಸ್ಪೆಸಿಫಿಕಲಿ ನಾವು ಹೇಳಿದ್ವಿ ದರ್ಶನ್ ಇಸ್ ನೋ ವೇ ಕನ್ಸರ್ನ್ ಇನ್ ದಟ್ ಈಸ್ ನಾಟ್ ಅಟ್ ಆಲ್ ಇನ್ವಾಲ್ವ್ ಇನ್ ದ ಕೇಸ್ ಅದು ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳಿ ನಾವು ಸ್ಟ್ರಾಂಗ್ಲಿ ಅಬ್ಜೆಕ್ಟೆಡ್. ಇದು ಏನು 5 days 6 days ಏನು ಕೊಟ್ಟಿದ್ದಾರೆ ನಾಟ್ ಓನ್ಲಿ ಒಂದೇ ಪರ್ಪಸ್ ಆಫ್ ದರ್ಶನ್ ಇನ್ವೆಸ್ಟಿಗೇಷನ್ ಅಲ್ಲ ಫಾರ್ ಅಂಡ್ ಆಲ್ಸೋ ಮೋರ್ ಓವರ್ ಏನಿದೆ ಏನೇನು ಅವ್ರವ್ರದ್ದು ಸ್ಪೆಸಿಫಿಕ್ ಓವರ್ಟ್ ಆಕ್ಟ್ ಏನಿದೆ ಅವ್ರದ್ದು ಅವ್ರದ್ದು ಇನ್ವೆಸ್ಟಿಗೇಷನ್ ಮಾಡಕ್ ಕೊಟ್ಟಿದ್ದಾರೆ ನಾಟ್ ಓನ್ಲಿ ಇನ್ವೆಸ್ಟಿಗೇಷನ್ ದರ್ಶನ್. ಅಪಾರ್ಟ್ ಫ್ರಮ್ ದಟ್ ವಿ ಹ್ಯಾವ್ ಮೆನ್ಷನ್ಡ್ ಆನರಬಲ್ ಹೈಕೋರ್ಟ್ ಜಡ್ಜ್ಮೆಂಟ್ಸ್ ಆಸ್ ವೆಲ್ ಆಸ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಫಾರ್ ದ ಸೇಮ್ ಫಾರ್ ಡಿನೈಯಿಂಗ್ ದಿ ಪೊಲೀಸ್ ಕಸ್ಟಡಿ. ಫೈನಲಿ 6 days ಕಸ್ಟಡಿ ವಾಸ್ ಗಿವನ್ ಪೊಲೀಸ್ ಕಸ್ಟಡಿ ವಾಸ್ ಗಿವನ್. ಮತ್ತೆ 5 days ಮತ್ತೆ ಪೊಲೀಸ್ ಕಸ್ಟಡಿ ಆಗಿರುತ್ತೆ ಸರ್. ಹೌದು ಈಗ 20th ಸಂಜೆ 5 PM ಎಲ್ಲ ಆರೋಪಿಗಳನ್ನು ಪುನಃ ನ್ಯಾಯಾಲಯದ ಮುಂದೆ ಹಾಜರುಪಡಿಸತಕ್ಕದ್ದು ಎಂಬುವ ಸ್ಪಷ್ಟ ಆದೇಶವನ್ನು ನ್ಯಾಯಾಧೀಶ ನೀಡಿದ್ದಾರೆ. ಆದರೆ ಯಾವುದಾದರೂ ಓರ್ವ ಆರೋಪಿಯ ತನಿಖೆ ಶೀಘ್ರವೇ ಮುಗಿದಲ್ಲಿ ಅವನನ್ನು 20 ತನಕ ಅವನನ್ನು ಪೊಲೀಸ್ ಅಭಿರಕ್ಷೆಯಲ್ಲಿ ಇಟ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಅವರು ಕೂಡಲೇ ಯಾವುದೇ ತಡ ಮಾಡದೆ ನ್ಯಾಯಾಲಯದ ಸುಪರ್ದಿಗೆ ಕರೆತಂದು ಒಪ್ಪಿಸತಕ್ಕದ್ದು ಎನ್ನುವ ಆದೇಶವನ್ನು ನ್ಯಾಯಾಧೀಶರು ನೀಡಿದ್ದಾರೆ. ನೋಡಿ, ಪ್ರಮುಖವಾಗಿ ಇವತ್ತು ಅಭಿಯೋಜನೆಯ ವಾದ ಏನಾಗಿತ್ತಂದ್ರೆ ಆರೋಪಿಗಳ ಮೊಬೈಲ್ ಫೋನ್ನಲ್ಲಿ ಇರುವ ಡೇಟಾವನ್ನ ಅವರು ರಿಟ್ರೀವ್ ಮಾಡತಕ್ಕಂಥದ್ದು ಹಾಗೂ ಆರೋಪಿಗಳು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.